ಹೀಗಾಗಿ ಪಕ್ಷದ ಸಂಘಟನೆ ಬಗ್ಗೆ ಅನೇಕ ಸಾರಿ ಕೂಡ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕೆಲವನ್ನು ಇಂಪಾರ್ಟೆಂಟ್ ಮುಖಾಂತರ ಹೋಗಬೇಕಾಯಿತು, ಅವ್ರು ಬಂದಿಲ್ಲ. ಅದರಿಂದ ಕಾರಣಾಂತರದಿಂದ ಯಾಕಂದರೆ 25 ಜನ ಕೇಳಿದ್ದು, 25 ಜನ ಇದ್ದ ಜನ ಜಾಸ್ತಿ ಆದಾಗ ಕಷ್ಟ ಆಗಿತ್ತು ಅಂತ ಹೇಳಿ ಅದನ್ನು ಮಾಡಿದ್ವಿ. ಹಾಗೆ ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಗೆ ಗಮನ ತರಬೇಕು. ಏಕೆಂದರೆ ಪಕ್ಷದ ಸಂಘಟನೆಯಲ್ಲಿ ಮುಖಂಡರುಗಳು ಭಾಗವಹಿಸ್ತಕ್ಕಂಥ ಕೆಲಸ ಇದ್ದರೂ ಕೂಡ ಪಕ್ಷದಲ್ಲಿ ಸುಮಾರು 70ಕ್ಕಿಂತ ಜಾಸ್ತಿ ಸೆಲ್ಗಳಿದೆ, ಘಟಕಗಳಿದೆ, ಮುಂಚೂಣಿ ಘಟಕಗಳಿದೆ, ಮಹಿಳಾ ಘಟಕಗಳಿದೆ, ಈ ಥರ ಎಲ್ಲ 18, 20, 22 ಸೆಲ್ಗಳಿದೆ. 28 ಸೆಲ್ಗಳಿದೆ. 28 ಸೆಲ್ಗಳು ಜಿಲ್ಲಾಧ್ಯಕ್ಷ ಉಪಾಧ್ಯಾಯ ನಮ್ಮ ಬ್ಲಾಕ್ಗಳಿದ್ದು ಕಾಂಗ್ರೆಸ್ ಅಧ್ಯಕ್ಷರಿದ್ದರೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜಿಲ್ಲಾ ಮಟ್ಟದ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಜಿಲ್ಲಾ ಮಟ್ಟದಲ್ಲಿ ಮುಖ ತೋರಿಸಿ ಹೋಗ್ತಕ್ಕಂತ ಮಾತನ್ನು ಜಿಲ್ಲಾ ಮಟ್ಟದ ಮುಂಚೂಣಿ ಘಟಕಗಳ ಅಧ್ಯಕ್ಷರಿಗೆ 20, 28 ಘಟಕಗಳಿದೆ. ಅವರೆಲ್ಲರೂ ಕೂಡ ಬರೀ ಜಿಲ್ಲಾ ಮಟ್ಟದಲ್ಲಿ ಆಫೀಸ್ ಬಂದು ಹೋಗ್ತಕ್ಕಂಥ ವಾತಾವರಣ ಇದೆ ಹೊರತು ಈ ಲಾಗಾಯಿತು ಬೂತ್ ಮಟ್ಟದಲ್ಲಿ ಬಂದು ಯಾರು ಕಾರ್ಯಕ್ರಮ ಮಾಡಬೇಕಂತ ವಾತಾವರಣ ಇಡೀ ಜಿಲ್ಲೆಯಲ್ಲೂ ಇದೆ, ನನ್ನ ಪ್ರಕಾರ ರಾಜ್ಯದಲ್ಲೂ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅತ್ಯಂತ ಗಂಭೀರವಾದ ವಿಚಾರ. ಇವತ್ತು ನಮ್ಮ ಯಾವ ಬೂತ್ ಮಟ್ಟದಲ್ಲಿ ಇನ್ನೂ ಸಂಘಟನೆ ಹೋಗಿಲ್ಲ, ನಾವು ಎಲ್ಲರೂ ಕೂಡ ನಾವು ಆತ್ಮಾವಲೋಕನ ಮಾಡಿ ಕಾರಣ ಬೂತ್ ಮಟ್ಟದಲ್ಲಿ ನಾವು ಇನ್ನೂ ಕೂಡ ಸಂಘಟನೆ ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ಬೇಕಾಗಿದೆ. ಇನ್ನು 9ನೇ ತಿಂಗಳಿರೋದು ಚುನಾವಣೆ, ಇನ್ನು 9 ತಿಂಗಳಿದೆ. ಆ ಚುನಾವಣೆ ನಾವು ವಿರೋಧ ಪಕ್ಷವನ್ನು ಎದುರಿಸ್ತಕ್ಕಂಥ ಶಕ್ತಿ ಯಾವ ಪ್ರಮಾಣದಲ್ಲಿ ಬರ್ತದೆ ಅಂತ ನಾವೆಲ್ಲ ವಿವೇಚನೆ ಮಾಡಿದ್ದೇವೆ. ಚುನಾವಣೆಯಲ್ಲಿ ಯಾರಿಗಾದರೂ ಟಿಕೆಟ್ ಕೊಡಿ, ಪಕ್ಷದಲ್ಲಿ ದುಡ್ಡಿರ್ತಕ್ಕಂಥವರು ಯಾರೇ ಒಬ್ಬ ಕಾಮನ್ ಪೀಪಲ್ ಕೊಡಲಿ, ಒಕ್ಕಲದಿಂದ ಬೆಂಬಲಿಸೋಣ, ಪಕ್ಷದಿಂದ ಹೊರಗಿಂದ ಬಂತು ಹೇಳ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಈ ಸಭೆಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.